गुड मॉर्निंग चिल्ड्रन मक्कळु सारुत्तिदे सृष्टि अन्नुव ओंदु पद्यपाठवन्न कल्त्कोळ्ळोण ई पद्यपाठवन्न बरेदिरुवंतहवरु सिद्धय्य पुराणिकारवरु ई पद्यद मूलक सारुत्तिदे सृष्टि पद्यवन्न करुणा श्रावण कवन संकलनदिंद आयदुकोळ्ळलागिदे ई कवितेयल्लि मक्कळ ನಿಸರ್ಗದ ಮೂಲಕ ಕವಿ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಮೊದಲ ನುಡಿಯಲ್ಲಿ ಸಿಹಿ ರುಚಿಯನ್ನು ಹೊಂದಿರುವ ವಸ್ತುಗಳ ಮೂಲಕ ಮಾನವ ಸಿಹಿಯಾಗು ಎನ್ನುತ್ತಾರೆ. ಇನ್ನು ಮುಂಬರುವ ಎರಡನೆಯ ನುಡಿಯಲ್ಲಿ ಬೆಳಕನ್ನು ಕೊಡುವ ವಸ್ತುಗಳ ಉದಾಹರಣೆಯ ಮೂಲಕ ಮಾನವ ನಿನ್ನಲ್ಲಿ ಜ್ಞಾನದ ಬೆಳಕನ್ನು ಹೆಚ್ಚಿಸಿಕೋ ಎಂದು ಹೇಳುತ್ತಾ ಇದ್ದಾರೆ. ಇನ್ನು ಕೊನೆಯ ನುಡಿಯಲ್ಲಿ ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣವಾಗಿ ಬರೆಯುವ ಕವಿಯಾಗು ಎಂದು ಇಲ್ಲಿ ಸಿದ್ದಯ್ಯ ಪುರಾಣಿಕಾರವರ ಆಶಯವಾಗಿರುತ್ತದೆ ಎನ್ನುವುದನ್ನು ನಾವು ಕಾಣಬಹುದು. ಹಾಗಾಗಿ ಈ ಪದ್ಯವನ್ನು ಗಮನಿಸ್ತಾ ಬನ್ನಿ ಮಕ್ಕಳ, ನೀವೆಲ್ಲ ರೆಡಿ ಇದ್ದೀರಾ ಅಲ್ವಾ? ಸಾರುತ್ತಿದೆ ಸೃಷ್ಟಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳೆ ನೀರು ಹೊಳೆ ನೀರು ಹಾಲಿನಿಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಸವಿಯಾಗು 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 ಎಂದು ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳೆ ನೀರು ಹೊಳೆ ನೀರು ಹಾಲಿನಿಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷೆಯ ಹುಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಚವಿಯಾಗಿ ನಿಂದು ಚವಿಯಾಗು 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 ಎಂದು ಚವಿಯಾಗು 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 ಎಂದು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳಭಾವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಸವಿ ಚವಿಯಾಗಿ ನಿಂದು ಕವಿಯಾಗು 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 ಎಂದು ಕವಿಯಾಗು 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 ಎಂದು ಗಮನಿಸ್ತೀಯಲ್ವ ಮಕ್ಕಳ? ಇಲ್ಲಿ ಪದಗಳ ಅರ್ಥವನ್ನು ನೋಡ್ತಾ ಬನ್ನಿ ಮಕ್ಕಳ. ಉಷೆ ಅಂದರೆ ಅರುಣೋದಯ, ಕೆನೆ ಮೊಸರು ಅಂದರೆ ಕೆನೆ ಸಹಿತವಾದಂತಹ ಮೊಸರು, ಜ್ಯೋತಿ ಅಂದರೆ ಬೆಳಕು ದೀಪ, ಇದನ್ನು ಜ್ಯೋತಿ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಯನ ಅಂದರೆ ಕಣ್ಣು, ಅಕ್ಷಿ, ನೇತ್ರ ಅನ್ನುವ ಹೆಸರಿನಿಂದ ನಾವು ಅದನ್ನು ಬಳಸ್ತೀವಿ. ರಸಗಬ್ಬು ಅಂದರೆ ರಸಪೂರಿತವಾದಂತಹ ಕಬ್ಬು. ಸವಿ ಅಂದರೆ ರುಚಿ ಸಿಹಿ ಅನ್ನುವ ಅರ್ಥವನ್ನು ಹೊಂದಿದೆ. ಸಾರು ಅಂದರೆ ಮಕ್ಕಳ ಘೋಷಿಸು ಹೇಳು ಪ್ರಕಟಿಸು ಪ್ರಕಟಗೊಳಿಸು ಅನ್ನುವ ಅರ್ಥವನ್ನು ನಾವು ಕಾಣ್ತೀವಿ. ಹೊಂಬಣ್ಣ ಅಂದರೆ ಬಂಗಾರದಿಂದ ಕೂಡಿರುವಂತಹ ಬಣ್ಣ, ಅದನ್ನು ಹೊಂಬಣ್ಣ ಅಂತ ಹೇಳ್ತೀವಿ. ಕಂದ ಅಂದರೆ ಗೆಡ್ಡೆ, ಚವಿ ಅಂದರೆ ಹೊಳಪು ಕಾಂತಿ ಬಣ್ಣ ಅನ್ನುವ ಅರ್ಥವನ್ನು ಕೊಡುತ್ತೆ. ತಾರೆ ಅಂದರೆ
ನಕ್ಷತ್ರ. ನಾವು ಆಕಾಶದಲ್ಲಿ ರಾತ್ರಿ ಹೊತ್ತು ಚಂದ್ರನ ಜೊತೆ ಏನೆಲ್ಲ ಕಾಣ್ತೀವಿ, ನಕ್ಷತ್ರ ಇರುವಂಥದ್ದನ್ನು ಕಾಣಿಸ್ತೀವಿ ಅಲ್ವಾ, ಕಾಣುತ್ತೆ ಅಲ್ವಾ ನಮಗೆ ಆಕಾಶದಲ್ಲಿ. ಹಾಗಾಗಿ ತಾರೆ ಅಂದರೆ ನಕ್ಷತ್ರ, ಸ್ಟಾರ್ ಅಂತೀವಲ್ವಾ. ಭವ್ಯ ಅಂದರೆ ಉನ್ನತವಾದ, ರನ್ನ ಅಂದರೆ ರತ್ನ, ಸೃಷ್ಟಿ ಅಂದರೆ ಪ್ರಕೃತಿ ರಚನೆ. ಹಾಲ್ದೇನೆ ಎಳೆ ಕಾಳುಗಳಿರುವಂತಹ ತೆನೆಯನ್ನು ಹಾಲ್ದೇನೆ ಅಂತ ಕರಿತೀವಿ ಮಕ್ಕಳ. ಹಾಗಾಗಿ ಈ ಪದ್ಯವನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು.